Hi friends, welcome back to my channel. Yes, vlogs. Hello, hegidira. I hope English chanagidira ankoltini. Nanu kuda tumba chanagidini. Ivaga madhyan adigege ready martta idde. Hage tumba dina aitu video maadi. Matte bim namavasyalli maadide last inda maade illa. Ella vlog na maadi anta kelta idira. But nange time sakagutena. ಅದಕ್ಕೆ ಮುಂಚೆ ಇನ್ನು ಯಾರನ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ ಮರೆಯದೇನೆ ಕ್ಲಿಕ್ ಮಾಡಿ. ಇವಾಗ ಏನು ಸಾಂಬಾರು ಮಾಡ್ತಿದ್ದೀನಿ ಅಂದರೆ ನಮಗೆ ಬಾಣ್ತಿರ್ಗೆ ತುಂಬ ಒಳ್ಳೆಯದು ಸೊಪ್ಪು ಅಂದರೆ ಸಬ್ಸಿಗೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ತುಂಬ ಒಳ್ಳೆಯದು, ನಮಗೆ ಹಾಲು ಬರೋಕ್ಕೆ ಮಗುಗೆ ತುಂಬ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಅಮ್ಮ ಸಬ್ಸಿಗೆ ಸೊಪ್ಪನ್ನ ತಂದಿಟ್ಟಿದ್ರು. ಅದಕ್ಕೆ ನಾನು ಅಮ್ಮ ಉಪ್ಸಾಂಬಾರು ಮಾಡೋಪ್ಪ ಅಂತಂದರು. ಅದಕ್ಕೆ ಉಪ್ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಿದ್ದೆ. ಹಾಂ, ಸಬ್ಸಿಗೆ ಸೊಪ್ಪು ನೋಡ್ತಾ ಇದ್ರೆ ತಿನ್ಕೊಳ್ಳ ಅನಿಸುತ್ತೆ, ಹಸಿ ಹಸಿನೇ. ಬಟ್ ಇದನ್ನು ಹೆಗ್ ಜೊತೆ ಹುರಿದ್ರೆ ಸಬ್ಸಿಗೆ ಸೊಪ್ಪನ್ನ ತುಂಬ ಚೆನ್ನಾಗಿರುತ್ತೆ, ನಂಗೆ ತುಂಬ ಇಷ್ಟ. ಪಾಲಕ್ಕಿಂತ ನಾನು ಸಬ್ಸಿಗೆ ಸೊಪ್ಪಂದ್ರೆ ತುಂಬ ಇಷ್ಟ. ಇದನ್ನ ವಾಶ್ ಮಾಡಿ ನಾನು ಇವಾಗ ಯಾವುದ್ರ ಜೊತೆ ಮಾಡ್ತಾ ಇದ್ದೀನಿ ಇದನ್ನ ಅಂದರೆ ಹೆಸರುಕಾಳು. ಹೆಸರುಕಾಳನ್ನ ಹುರಿದು ನಮಗೆ ಎಷ್ಟು ಬೇಕು ಅನಿಸುತ್ತೆ ಸಾಂಬಾರು ಅಷ್ಟನ್ನ ನೀರು ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೊಳ್ತಾ ಇಲ್ಲ, ಹಾಗೆ ಪಾತ್ರೆಗಳಲ್ಲಿ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ನಿಮಿಷ. ಅದಕ್ಕೆ ಒಂದು ಟೊಮೆಟೊ ಅಥವಾ ಒಂದು ಅರ್ಧ ಟೊಮೆಟೊ ಇಲ್ಲಾಂದರೆ ಒಂದು ಅರ್ಧ ಈರುಳ್ಳಿನ ಹಾಕಿ ಆ್ಯಡ್ ಮಾಡಿ ಕುದಿಸ್ಕೊಂಡು ಅದಕ್ಕೆ ಅದೊಂದು ಸ್ವಲ್ಪ ಅದು ಬೇಳೆ ಒಡೆದಿದೆ ಅಂತ ಅನ್ನುವಾಗ ನಾನು ಸೊಪ್ಪನ್ನ ಆ್ಯಡ್ ಮಾಡ್ಕೊಡ್ತೀನಿ. ಯಾಕಂದರೆ ಸೊಪ್ಪು ಬೇಗ ಬೆಂದೋಗುತ್ತೆ ಅಲ್ವಾ, ಅಡುಗೆ ಮಾಡೋದೆಲ್ಲ ಏನು ತೋರಿಸೋದು ಟೈಮ್ ಇಲ್ಲ, ಮತ್ತು ವೀಡಿಯೋ ಮಾಡ್ಕೊಂಡಿಲ್ಲ ಅಂದ್ಬಿಟ್ಟು ಅಡುಗೆ ಮಾಡೋದನ್ನ ತೋರಿಸಿರ್ಲಿಲ್ಲ ಇಷ್ಟು ದಿನದಿಂದ. ಇವಾಗ ನೆಕ್ಸ್ಟ್ ಇಲ್ಲಿ ಸೊಪ್ಪು ಮತ್ತು ಕಾಳು ಎರಡೂ ಬೆಂದಿತ್ತು, ಇಷ್ಟಾದ ಬೆಂದರೆ ಸಾಕು. ಇಷ್ಟು ತುಂಬ ಬೇಯಿಸ್ಬಿಟ್ಟಿದ್ದೀನಿ ಆದ್ರೂ ಸ್ವಲ್ಪ. ಮತ್ತು ಇಲ್ಲಿ ಈರುಳ್ಳಿ ಮತ್ತು ಹಸಿಮೆಣಸಿಕಾಯಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಸಾಸಿವೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ. ಅದಕ್ಕೆ ನಾನು ಬೇಯಿಸಿ ಇಟ್ಕೊಂಡಿರುವಂತಹ ಸಬ್ಸಿಗೆ ಸೊಪ್ಪು ಮತ್ತು ಹೆಸರುಕಾಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ನೀವು ಸ್ವಲ್ಪ ಕಾಯಿ ತುರಿನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಯಾಕಂದರೆ ಕಾಯಿ ತುರಿ ಮತ್ತು ಇವೆಲ್ಲ ಸಿಗ್ತಾ ಇದ್ದರೆ ಟೇಸ್ಟ್ ಆಗಿರುತ್ತೆ. ನಾವು ಯಾವುದೇ ಮಾಡಿದ್ರು ಕೂಡ, ನನ್ನ ಮಗಳು ಗಲಾಟೆ ಮಾಡ್ತಾಯಿದ್ದಾವೆ, ನಾವು ಯಾವುದೇ ಅಡುಗೆ ಮಾಡಿದ್ರು ಕೂಡ ಅಂದರೆ ಸೊಪ್ಪು ಐಟಮ್ ಮಾಡಿದ್ರೆ ನಾವು ಕಾಯಿ ತುರಿ ಹಾಕ್ತೀವಿ. ಸಾಂಬಾರು ಕೂಡ ರೆಡಿ ಆಯಿತು. ಅಯ್ಯಪ್ಪ ಎಷ್ಟು ತೀಟೆ ಮಾಡ್ತಾಳೆ ಅಂತಂದರೆ, ಯಾವಾಗಲೂ ಅಣ್ಣ ಎತ್ಕೊಂಡಿರಬೇಕು, ಅದು ತಿನ್ನಿಸ್ಬೇಕು ಇದು ತಿನ್ನಿಸ್ಬೇಕು, ಆಟ ಆಡಿಸ್ಬೇಕು ಅದ್ರ ಜೊತೆ ಇರಬೇಕು, ಆ ಥರ ಇದು ಮಾಡ್ತಾಳೆ. ಒಬ್ಳೇ ಅಂತೂ ಇವಾಗ ಆಟ ಆಡೋಲ್ಲ, ಮೊದಲಾದರೆ ಮಲಗಿಸ್ಬಿಟ್ರೆ ಒಬ್ಳೇ ಆಟ ಆಡ್ತಾ ಇದ್ಲು, ಇವಾಗ ಅವಳು ಒಬ್ಳೇ ಆಟ ಆಡೋಲ್ಲ. ಹಾಗೆ ನಮ್ಮ ಅತ್ತೆ ಮೊಮ್ಮಕ್ಕಳಿಗೆ ಡ್ರೆಸ್ ತೆಗೆದು ಕೊಟ್ಟು ಕಳಿಸಿದ್ದಾರೆ, ಅದು ಹೇಗಿದೆ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೇಗಿದೆ ಮೊಮ್ಮಕ್ಕಳಿಗೆ ಡ್ರೆಸ್ಸು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ಏನಕ್ಕೆ ಬಟ್ಟೆ ತೆಗೆದಿದ್ದಾರೆ ಸಾನ್ವಿಗೆ ಮತ್ತು ಅಮ್ಮಗೆ ಅದು ಇದು ಅಂತೆಲ್ಲ ಕಮೆಂಟ್ ಮಾಡ್ತೀರಾ, ಅದಕ್ಕೂ ಮುಂಚೆ ನಾನೇ ಹೇಳ್ಬಿಡ್ತೀನಿ. ಯಾಕೆ ಅಂತಂದರೆ ನಮ್ಮ ಅಕ್ಕನ ಮಗಳದೊಂದು ಫಂಕ್ಷನ್ ಇದೆ, ಅದಕ್ಕೋಸ್ಕರ. ಇದು ಅಮ್ಮ ಡ್ರೆಸ್, ಚೆನ್ನಾಗಿದೆ, ಸಾಫ್ಟ್ ಇದೆ ಬಟ್ಟೆ. ನಮ್ಮ ಅತ್ತೆ ಸೆಲೆಕ್ಷನ್ ಇದು ಚೆನ್ನಾಗಿದೆ. ಅವ್ರದ್ದು ಫಂಕ್ಷನ್ ಇದೆ ಅಲ್ವಾ, ಅದಕ್ಕೆ ಅವರು ಸ್ಯಾರಿ ತಗೊಳಕ್ಕೆ ಹೋಗಿದ್ರು. ಆವಾಗ ಮೊಮ್ಮಗಳನ್ನ ಕರ್ಕೊಂಡೋಗಿ ಅವಳು ಯಾವುದು ಹೋಗ್ತಾಳೆ ಯಾವುದನ್ನು ಕೇಳ್ತಾಳೆ ಆ ಡ್ರೆಸ್ನೇ ತಗೊಟ್ಟಿದ್ದಾರೆ. ಚೆನ್ನಾಗಿದ್ದಾವೆ ಬಟ್ಟೆ. ಇದು ಸಾನ್ವಿದು, ಮತ್ತು ಇದಕ್ಕೆ ಡಾಬ್ ಕೂಡ ಅಲ್ಲೇ ಎಂಬ್ರಾಯ್ಡ್ ಮಾಡಿರ್ತಾರಲ್ಲ ಆ ಥರ ಡಾಬ್ ಕೂಡ ಬಂದಿದೆ. ಇದಕ್ಕೆ ವಿತ್ ವೇಲ್ ಆ್ಯಂಡ್ ಪ್ಯಾಂಟ್ ಕೂಡ ಬಂದಿದೆ, ಬರೀ ಫ್ರಾಕ್ ಅಷ್ಟೇ ಅಲ್ಲ. ನನಗೆ ತುಂಬ ಇಷ್ಟ ಆಗಿದ್ದು ಇದು, ಇದೊಂದು ಚೆನ್ನಾಗಿದೆ. ಇದು ಫುಲ್ ಗೌನ್ ಥರ, ಬಟ್ ಇದಕ್ಕೂ ವೇಲ್ ಮತ್ತು ಪ್ಯಾಂಟ್ ಬಂದಿದೆ, ಇದೂ ಚೆನ್ನಾಗಿದೆ, ಇಷ್ಟ ಆಯಿತು. ಇಬ್ಬರು ಮೊಮ್ಮಕ್ಕಳಿಗೂ ತೆಗ್ದು ಅವಳನ್ನ ಕರ್ಕೊಂಡೋಗಿ ಕೊಟ್ಟು ಕಳಿಸಿದ್ದಾರೆ. ಎಲ್ಲ ಕೇಳ್ತಾ ಇದ್ರಿ ಅಕ್ಕ ಏನಾಯಿತು ಅಂತ. ಇದು ಅಮ್ಮಗೆ ಹಾಲು ಕುಡಿಸ್ಬೇಕಾದ್ರೆ ಮಲಗುವಾಗ ಕಟ್ಟಾಗಿ ಹೋಗಿದೆ, ಇದೊಂದು ಎಕ್ಸ್ಚೇಂಜ್ ಮಾಡಬೇಕು. ಅಂದರೆ ಇದೇ ಥರ ಬೇಡ, ಬೇರೆ ಥರ ತಗೊಳ್ಳೋಣ ಅಂತ ಇದ್ದೀನಿ, ನೋಡೋಣ ಯಾವ ಥರ ಆಗುತ್ತೋ ಆ ಥರ ತಗೋಬೇಕು. ಮತ್ತು ನೈಟ್ ಹಾಕ್ಕೊಂಡೆ ವೀಡಿಯೋ ಮಾಡ್ತೀರಾ ಅಂತ ಕೇಳಿದಿರ, ನಿಜವಾಗ್ಲೂ ನನಗೆ ವೀಡಿಯೋ ಮಾಡೋಕ್ಕೇ ಟೈಮ್ ಸಿಗೋಲ್ಲ. ಅದರಲ್ಲಿ ನಾನು ಮೇಕಪ್ ಹಾಕ್ಕೊಂಡು ಅಲಂಕಾರ ಮಾಡಿಕೊಂಡು ವೀಡಿಯೋ ಸ್ಟಾರ್ಟ್ ಮಾಡೋ ತನಕ ನನ್ನ ಮಗಳು ಎದ್ದು ಅಳ್ತಾ ಇರ್ತಾಳೆ. ಇವಾಗಲೂ ಅಷ್ಟೇ, ಅವಳನ್ನ ಮಲಗಿಸಿ ಅವಳಿಗೆ ಸಿರ್ಲಾಕ್ಸ್ ತಿನ್ನಿಸಿ ಮಲಗಿಸಿ ಆಮೇಲೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಟೈಮ್ ಇರೋಲ್ಲ, ಅವಳು ನೋಡ್ಕೊಳ್ಳೋದೇ ಆಗುತ್ತೆ.
ಆದ್ರೂ ಯಾಕಂದ್ರೆ ಒಂದೆರಡು ದಿನ ಮೂರು ದಿನ ವೀಡಿಯೋ ಮಾಡಿದೆ ಅಂದ್ರೆ ಆಗ್ಲೇ ಸ್ಟಾರ್ಟ್ ಮಾಡ್ತೀರಾ, ಯಾಕೆ ನಿಲ್ಲಿಸ್ಬಿಟ್ರಾ, ಬೇಜಾರಾಗೋಯ್ತಾ, ಯಾಕೆ ವೀಡಿಯೋ ಮಾಡ್ತಾ ಇಲ್ಲ ಅಂತೆಲ್ಲ ಕೇಳ್ತೀರಾ. ಬಟ್ ನನಗೂ ಮಗು ನೋಡಿಕೊಂಡು ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ಆದ್ರೂ ಟ್ರೈ ಮಾಡ್ತಾ ಇದ್ದೀನಿ. ಮತ್ತು ಅಮ್ಮ ಸಾನ್ವಿಗೂ ನನಗೂ ಹೊಸ ಗೆಜ್ಜೆ ತಂದಿದ್ದಾರೆ. ಆ ಡಿಸೈನ್ ನನಗೆ ಇಷ್ಟ ಆಯಿತು, ಅದ್ರದ್ದೊಂದು ತೋರಿಸ್ತೀನಿ ಹೇಗಿದೆ ಅಂತ. ನಿಮಗೂ ಇಷ್ಟ ಆದರೆ ನೋಡಿ, ಇದು ಒಂಥರ ಚೆನ್ನಾಗಿದೆ ಡೈಲಿ ವೇರ್ಗೆ. ಇದು ನನಗೆ ತಂದಿರೋದು ಸಾನ್ವಿಗೆ ಸೇಮ್, ಮೊದಲು ಯಾವುದಿತ್ತು ಅದನ್ನೇ ತಂದಿದ್ದಾರೆ. ಅಂದರೆ ಅವಳಿಗೆ ಸುತ್ತ ಗೆಜ್ಜೆದು ಚೆನ್ನಾಗಿ ಕಾಣಿಸುತ್ತೆ, ಅದನ್ನ ಬಿಟ್ಟರೆ ಯಾವುದನ್ನು ಅಷ್ಟು ಲೈಕ್ ಆಗಲ್ಲ ಅವಳಿಗೆ. ಯಾಕಂದರೆ ಅವಳು ಬರ್ತಾ ಇದ್ದಾಳೆ ಅಂತಲೇ ಒಂಥರ ನಮಗೆ ಗ್ರೀನ್ ಸಿಗ್ನಲ್ ಆ ಗೆಜ್ಜೆಯಿಂದನೇ. ಮೆಟ್ಲ ಅಂಗಡಿಗೆ ಹೋಗಲಿ, ಒಂದೇನೇ ಹೋಗಲಿ, ಮೆಟ್ಲು ಹತ್ತುವಾಗ್ಲೇ ಅವ ಬಂದ್ಲು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾವು ಅವಳಿಗೆ ಯಾವುದನ್ನು ಅಷ್ಟು ಬೇಗ ತೆಗೆಯಲ್ಲ, ಅದೊಂದೇ ಜಾಸ್ತಿ ತೆಗೆಯೋದು ಅವಳಿಗೆ. ಯಾವ ಥರ ಅಂದರೆ ಇರಿ ತೋರಿಸ್ತೀನಿ. ಈ ಥರ ಇದೆ ನಮ್ಮ ಸಾನ್ವಿ ಗೆಜ್ಜೆ, ಸುತ್ತ ಗೆಜ್ಜೆ. ಯಾಕಂದರೆ ಮನೇಲಿ ಹೇಳೋದ್ನಲ್ಲ, ಅವಳು ಎಲ್ಲೇ ಇದ್ರೂ ಗೊತ್ತಾಗ್ಬಿಡುತ್ತೆ. ಬಟ್ ಅವಳಿಗೆ ಇದೇ ಚೆನ್ನಾಗಿ ಕಾಣೋದು. ಮತ್ತು ಕಾಲ್ಮುರಿ ಇತ್ತು ಅವಳದೊಂದು, ಅದನ್ನು ತೆಗೆಸ್ಬಿಟ್ವಿ. ಇನ್ನೂ ಕಾಲ್ಮುರಿ ಹಾಕ್ಕೊಂಡ್ರೆ ಏನು ಅಂತ ಹೇಳ್ಬಿಟ್ಟು. ಮತ್ತು ಅದೊಂದು ಕರಿಮಣಿದು, ಅದು ನಮ್ಮ ಅತ್ತೆ ಕೊಡಿಸಿರೋದು ಅವಳಿಗೆ. ಅದೂ ಚೆನ್ನಾಗಿದೆ, ದೃಷ್ಟಿಗೆ ಆಗಲಿ ಒಂದು ಏನಕ್ಕೆ ಆಗಲಿ ದೊಡ್ಡವ್ರ ಬ್ರ್ಯಾಸ್ಲೈಟ್ ಥರ ಹಾಕ್ಕೊಳ್ಬೋದು. ಚಿಕ್ಕ ಮಕ್ಕಳಿಗೆ ಒಂಥರ ಯೂನಿಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ. ಅವಳು ಒಂದು ವರ್ಷದಿಂದ ಹಾಕಿದ್ದಾಳೆ ಸಾನ್ವಿ, ತುಂಬ ಚೆನ್ನಾಗಿದೆ ಅಲ್ವಾ. ಮತ್ತು ಮೇಕಪ್ ಮಾಡಿಸ್ಕೊಂಡ್ರಲ್ಲ, ಅದ್ರ ರೇಟ್ ಎಷ್ಟು, ಮತ್ತು ಅವ್ರು ಎಲ್ಲಿರೋದು, ಮತ್ತು ಅದು ಕಾಸ್ಟ್ಯೂಮ್ ಯಾರು ತಂದಿದ್ದರು, ಅದೆಲ್ಲಿ ಹೇಗೆ ಏನು ಎತ್ತ ಎಲ್ಲ ಕೇಳ್ತಿದ್ದೆ. ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಕಾಸ್ಟ್ಯೂಮ್ ಕೂಡ ಅವ್ರದ್ದೇ, ನಮಗೆ ಬೇಕು ಅಂತ ಅವ್ರಿಗೆ ಹೇಳಿದ್ರೆ ಅವರೇ ಕಾಸ್ಟ್ಯೂಮ್ ತರ್ತಾರೆ. ನನಗೆ ಮಾಡಿದ್ದಂತಹ ಮೇಕಪ್ ರೇಟ್ ಬಂದು 9,000. ಹಿಂಗೆ ಅಶ್ವಿನಿ ಅವರ ಕಡೆಯವರು ಹಿಂಗೆ ಗೊತ್ತಿರೋರು ಅಂತ ಹೇಳಿದರೆ ಅವರು 80,000 ಮಾಡ್ಕೊಡೋಕ್ಕೆ ರೆಡಿ ಆಗಿದ್ದಾರೆ ಮೇಕಪ್ನ. ನೀವೆಲ್ಲೇ ಹೇಳಿದ್ರು ಕೂಡ ಬಂದವರು ನಿಮಗೆ ಮೇಕಪ್ ಮಾಡ್ಕೊಡ್ತಾರೆ. ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕೂಡ ಹಾಕಿದ್ದೀನಿ. ಮಮತಾ ಅಂತವರು ತುಂಬ ಒಳ್ಳೆಯವರು, ಒಳ್ಳೆಯವರು ನನಗೆ ಮೇಕಪ್ ಮಾಡಿದ್ರು ಅಂತ ನಾನು ಈ ಮಾತನ್ನ ಹೇಳ್ತಾ ಇಲ್ಲ. ಬಟ್ ಅವ್ರು ಪರ್ಸ್ನಲಿ ನನಗೆ ಒಂಥರ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತ ಅನ್ನೋ ಥರ ಆಯಿತು. ಅವರು ಕಾಲ್ ಮಾಡ್ತಾ, ನಾವೇನು ಪ್ರಮೋಷನ್ ಮಾಡಿಕೊಡ್ಬೋದು ಇದು ಮಾಡ್ಬೋದು, ಬಟ್ ಅವ್ರು ಆ ಥರ ಅಲ್ಲ. ಕಾಲ್ ಮಾಡಿ ಮಕ್ಕಳ ಬಗ್ಗೆ ಇರಲಿ, ನಮ್ಮ ಬಗ್ಗೆ ಇರಲಿ, ಎಲ್ಲರ ಬಗ್ಗೆನೂ ವಿಚಾರಿಸ್ತಾರೆ. ಬೇರೆಯವರು ಪ್ರಮೋಷನ್ ಮಾಡಿಕೊಂಡ್ರು ಹೋದ್ರು ಅಷ್ಟೇ, ಬಟ್ ಇವರು ಆ ಥರ ಅಲ್ಲ, ಒಂಥರ ಫ್ಯಾಮಿಲಿ ಮೆಂಬರ್ಸ್ ಥರ ನೋಡ್ತಾರೆ. ಹಂಗೆ ಅವ್ರ ಪರ್ಸ್ನಲ್ ಮ್ಯಾಟರ್ಸು ಎಲ್ಲನೂ ಶೇರ್ ಮಾಡ್ತಾರೆ ನಮ್ಮ ಜೊತೆ. ಹಾಗಿತ್ತು, ಹೀಗಿತ್ತು, ಹೀಗಾಯಿತು, ಅದು ಇದು ಅಂತೆಲ್ಲ ಹೇಳ್ತಾರೆ. ಒಂಥರ ಕ್ಯಾಶುವಲಾಗಿ ಮಾತಾಡ್ತಾರೆ, ಬೇರೆಯವ್ರ ಥರ ಅಯ್ಯೋ ಏನು ಅಂದ್ಕೊಳ್ತಾರೋ ಏನೋ ಅಂತ ಮಾತಾಡಲ್ಲ. ಅದೊಂದು ಖುಷಿ ವಿಚಾರ. ಅದನ್ನು ಬಿಟ್ಟರೆ ಫೋಟೋಸ್ ನಾನು ಆ್ಯಡ್ ಮಾಡ್ತೀನಿ, ಫೋಟೋಸ್ ಹಾಕಿ ಹಾಕಿ ಅಂತ ಹೇಳ್ತಾ ಇದ್ದೀರ. ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇರುವಾಗ ನಾನು ಫೋಟೋಸ್ನ ಒಂದೊಂದು ಫೋಟೋಸ್ನ ಆ್ಯಡ್ ಮಾಡ್ತೀನಿ. ಎಲ್ಲ ಫೋಟೋಸ್ ಕೇಳ್ತೀರಿ, ಒಂದೊಂದು ಫೋಟೋಸು ಕೂಡ ಅಷ್ಟು ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಫೋಟೋಸ್ ಮಾತ್ರ. ಇದು ಕ್ಯಾಮ್ರಾದಲ್ಲಿ ತೆಗೆಸಿಲ್ಲ, ಮಾಮೂಲಿ ನನ್ನ ಫೋನಲ್ಲೇ ತೆಗೆದಿರುವಂತಹ ಫೋಟೋಸ್ ಇದು. ಎಲ್ಲ ಕ್ಯಾಮ್ರಾ ತರಿಸಿದ್ದೀರಾ ಅಂದರೆ ಕ್ಯಾಮ್ರಾ ಸಿಗಲಿಲ್ಲ ಅವತ್ತು. ಈ ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.